नमस्कार वीक्षकरे, रघु एजुकेयर एंड पब्लिक इनफार्मेशन चानल गे स्वागत। पीएम किसान सम्मान निधि योजना रैत बांधवरिगे महत्ववाद सुदियोंदु बंदिद्दु, देशदल्लि रैतरिगे नेरवागुव उद्देशदिंद सरकारवु हलवारु होस निर्धारगळन्नु कैगोंडिद्दु, प्रधानमंत्री किसान सम्मान निधि योजना 12ने कंतु इन्नु हलवर रैतर खातेगे बंदिल्ल। प्रधानि मोदियवरु देशद कोट्यांतर रैतर खातेगे 2000 रूपाय हणवन्न वर्गायिसिद्दारे, आदरे इन्नु अनेक रैतरु 12ने कंतु 2000 रूपाय हणवन्न स्वीकरिसिल्ल। निम्म खातेगे हण बंदिल्ल एंदादरे अदक्के कारणवेनु एंबुदन्नु तिळिदुकोळ्ळलु ई वीडियोवन्नु नीवु कोनेयवरेगू नोडलेबेकु। नीवु रैतरागिद्दरे, रैतर मक्कळागिद्दरे ईगले ई वीडियोगे लाइक माडि, स्किप माडदे वीडियोवन्नु कोनेयवरेगू नोडि। नीवु इन्नु नम्म चानल गे सब्सक्रैबर् आगिरदिद्दरे ईगले सब्सक्रैब् माडिकोंडु पक्कदल्लि बरुव बेल् बटन् अन्नु ओत्ति आल् अंत सेलेक्ट् माडिकोळ्ळि। हौदु रैत बांधवरे, ಮುಖ್ಯವಾಗಿ ಹೇಳಬೇಕೆಂದರೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಹಣ ಬರದಿರಲು ಈ ಕಾರಣದಿಂದ ಎಂಬ ವಿಷಯ ಮುಖ್ಯವಾಗಿದೆ. ಅದೇ ರೀತಿ ಯಾವ ಕಾರಣಕ್ಕೆ ಹಣ ಬಂದಿಲ್ಲ ಎಂದರೆ ಈ ಕೆವೈಸಿ ಮಾಡದ ರೈತರ ಖಾತೆಗಳಿಗೆ ಹಣ ತಲುಪಿರುವುದಿಲ್ಲ. ಇದಲ್ಲದೆ ಜಮೀನಿನ ದಾಖಲೆಗಳಲ್ಲಿ ಏನಾದರೂ ಸಮಸ್ಯೆಯಾಗಿದ್ದರೆ ರೈತರು ಈ ಕೆವೈಸಿ ಮಾಡಿಸಿದರೂ ಹಣ ಬಂದಿರುವುದಿಲ್ಲ. ಆದರೆ ಇನ್ನು ಮುಂದೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ 13ನೇ ಕಂತು ಪಡೆಯಲು ರೈತರು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಈ ಬಾರಿ ಕೇಂದ್ರ ಸರ್ಕಾರ ಕಂತುಗಳನ್ನು ನೀಡಲು ನಿಯಮಗಳನ್ನು ಸ್ವಲ್ಪ ಕಠಿಣ ಮಾಡಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಡಿ ನಡೆಯುತ್ತಿರುವ ವಂಚನೆಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ದೇಶದ ಲಕ್ಷಾಂತರ ಅನರರು ಸರ್ಕಾರದ ಈ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಇದನ್ನು ತಡೆಗಟ್ಟಲು ಸರ್ಕಾರದಿಂದ ಈ ಕೆವೈಸಿ ಸೌಲಭ್ಯವನ್ನು ಪ್ರಾರಂಭಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಲ್ಲಿನ ವಂಚನೆಯನ್ನು ಹತ್ತಿಕ್ಕಲು ಕೇಂದ್ರ ಸರ್ಕಾರ ಈ ಕೆವೈಸಿ ಸ್ಟಾರ್ಟ್ ಮಾಡಿದ್ದು. ಈ ಕೆವೈಸಿ ಇಲ್ಲದಿದ್ದರೆ ಕಂತು ರೈತರ ಖಾತೆಗೆ ಸೇರುವುದಿಲ್ಲ. 13ನೇ ಕಂತಿನ 2000 ರೂಪಾಯಿ ಹಣವನ್ನು ನೀವು ಪಡೆಯಬೇಕೆಂದಾದರೆ ತಕ್ಷಣ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಅಧಿಕೃತ ಪೋರ್ಟಲ್ನಲ್ಲಿ ಈ ಕೆವೈಸಿ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಈ ಕೆವೈಸಿ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿಕೊಳ್ಳಿರಿ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟವಾದ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಸರಿಯಾಗಿಲ್ಲದಿದ್ದರೆ, ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ನಲ್ಲಿ ಹಾಕಿರುವ ದಾಖಲೆಗಳಲ್ಲಿ ಹಲವು ಬಾರಿ ರೈತರ ಹೆಸರು ಸರಿಯಾಗಿರುವುದಿಲ್ಲ. ಪೋರ್ಟಲ್ನಲ್ಲಿ ನೋಂದಾಯಿಸುವಾಗ ರೈತರು ತಪ್ಪು ಹೆಸರುಗಳನ್ನು ನಮೂದಿಸುತ್ತಾರೆ. ಇದರಿಂದ ರೈತರ ಕಂತುಗಳು ಬರುವುದಿಲ್ಲ. ಬ್ಯಾಂಕ್ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡದಿದ್ದರೂ ರೈತರ ಖಾತೆಗೆ ಹಣ ಬರುವುದಿಲ್ಲ. ಬ್ಯಾಂಕ್ ಖಾತೆ ಸಂಖ್ಯೆ ಅಥವಾ ಬ್ಯಾಂಕ್ ಐಎಫ್ಎಸ್ಸಿ ಕೋಡ್ ತಪ್ಪಾಗಿ ನಮೂದಿಸಿದ್ದರೂ ಕೂಡ ರೈತರಿಗೆ ಹಣ ಸಿಗುವುದಿಲ್ಲ. ಹೀಗೆ ಈ ಎಲ್ಲ ಕಾರಣಗಳಿಂದಾಗಿ ರೈತರಿಗೆ ಹಣ ಸಿಗುವುದಿಲ್ಲ. ಇನ್ನು ನೋಂದಣಿ ಸಮಯದಲ್ಲಿ ರೈತರು ತಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡಿರಬೇಕು. ರೈತರು ಕೆಲವೊಮ್ಮೆ ವಿವರಗಳನ್ನು ತುಂಬುವಲ್ಲಿ ಎಡವುತ್ತಾರೆ, ಕೆಲವೊಮ್ಮೆ ವಿಳಾಸದ ವಿವರಗಳನ್ನು ಭರ್ತಿ ಮಾಡುವಲ್ಲಿ ತಪ್ಪು ಮಾಡುತ್ತಾರೆ. ಎಲ್ಲವೂ ಸರಿಯಾಗಿದೆ ಎಂದು ರೈತನಿಗೆ ಅರ್ಥವಾಗಿದೆ, ಆದರೆ ಅದು ಸರಿಯಾಗಿ ನಡೆಯುವುದಿಲ್ಲ ಮತ್ತು ರೈತನಿಗೆ ಹಣ ಸಿಗುವುದಿಲ್ಲ. ಈ ಬಾರಿ 12ನೇ ಕಂತಿನ ಹಣ ರೈತರಿಗೆ ಸಕಾಲಕ್ಕೆ ಸಿಗುತ್ತಿಲ್ಲ. ರೈತರು ಸುಮಾರು 1.5 ತಿಂಗಳು ಕಾಯಬೇಕಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 8 ಕೋಟಿ ರೈತರ ಖಾತೆಗೆ 16,000 ಕೋಟಿ ರೂಪಾಯಿ ಹಣವನ್ನು ವರ್ಗಾಯಿಸಿದ್ದಾರೆ. ಇದರಲ್ಲಿ 4.5 ಕೋಟಿ ರೈತರ ಖಾತೆಗೆ ಹಣ ಇನ್ನೂ ತಲುಪಿರುವುದಿಲ್ಲ. ತನಿಖೆಯಲ್ಲಿ ಈ ರೈತರು ಅನರ್ಹರು ಎಂದು ಹೇಳಲಾಗುತ್ತಿದೆ. ಹೀಗೆ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಲ್ಲಿ ಅಕ್ರಮ ನಡೆದಿದ್ದು ಅನರ್ಹರು ಕೂಡ ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ. ವಂಚನೆಯ ಮೂಲಕ ಈ ಯೋಜನೆಯ ಲಾಭವನ್ನು ಪಡೆಯುತ್ತಿರುವವರನ್ನ ತಡೆಗಟ್ಟಿ ಅರ್ಹ ಫಲಾನುಭವಿ ರೈತರಿಗೆ ಈ ಯೋಜನೆಯ ಲಾಭ ಸಿಗುವಂತೆ ಮಾಡಲು ಕೇಂದ್ರ ಸರ್ಕಾರ ಶ್ರಮಿಸುತ್ತಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like button and give your comments.